ಒಂದು ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವರನ್ನು ಕ್ಷಮಿಸಿ. ಏಕೆಂದರೆ ಒಂದು ವೇಳೆ ಮೂತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿ ಇರುತ್ತದೆ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳು ಇದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ಬದುಕಬೇಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನೀವು ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆಯಿ. ಅದ್ಭುತವಾದ ಬದುಕು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳು ಇರಬೇಕು, ಇನ್ನೊಂದು ಕಡೆ ಭಗವಂತ ತನ್ನ ಕೈ ಬಿಡುವುದಿಲ್ಲೆಂಬ ಅಚಲ ನಂಬಿಕೆ ಇರಬೇಕು. ಕಷ್ಟಗಳು ಪಾಠ ಕಲಿಸಿದರೆ ನಂಬಿಕೆ ಶಕ್ತಿ ತುಂಬುತ್ತದೆ. ನೋವುಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ, ನೋವುಗಳ ಜೊತೆ ಬೆಳೆದು ಗೆಲ್ಲುವುದೇ ನಿಜವಾದ ಜೀವನ. ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿನ್ನವರು ಯಾರು ಎನ್ನುವುದು ಗೊತ್ತಾಗಲ್ಲ, ಜೀವನದಲ್ಲಿ ಎಲ್ಲವೂ ಕಳೆದುಕೊಂಡಾಗ ನಿನ್ನವರು ಯಾರು ಎನ್ನುವುದು ತಿಳಿಯುತ್ತದೆ. ಬಯಸಿದ್ದನ್ನು ಪಡೆಯಬೇಕೆನ್ನುವ ಹಠ ಇರಬೇಕು, ಆದರೆ ಮತ್ತೊಬ್ಬರಿಂದ ಕಿತ್ತುಕೊಂಡು ಬದುಕುವ ಚಟವಿರಬಾರದು. ಬದುಕಿನಲ್ಲಿ ಹಣ ಇರಲಿ, ಆದರೆ ಯಾರನ್ನೂ ತಿವಿದು ಬದುಕುವ ಮನಸ್ಥಿತಿ ಬೇಡ. ನೂರು ಗುರುಗಳು ಸೇರಿ ಕಲಿಸಲಾಗದ್ದನ್ನು ನಮ್ಮ ಜೀವನದಲ್ಲಿ ಒಂದೇ ಒಂದು ಶಕ್ತಿ ಕಲಿಸುತ್ತದೆ, ಅದು ಸಮಯ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಿ ಆದರೂ ಬದಲಾಗಬಹುದು. ಆದ್ದರಿಂದ ನೀವು ಯಾರಿಗೂ ಅಪಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿಯಾಗಿ ಇರಬಹುದು, ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎನ್ನುವುದನ್ನು ಮರೆಯಬೇಡಿ. ನನಗೆ ಯಾರೂ ಇಲ್ಲ ಅಂತ ಬದುಕುವುದಕ್ಕಿಂತ ನನಗೆ ಯಾರೂ ಬೇಕಾಗಿಲ್ಲ ಅಂತ ಬದುಕುವುದು ಉತ್ತಮ. ಒಮ್ಮೆ ಕ್ಷಮಿಸಿ ಬಿಡು, ಮತ್ತೊಮ್ಮೆ ಕ್ಷಮಿಸಿ ನೋಡು. ಮತ್ತೆ ಮರುಕಳಿಸಿದರೆ ಅದು ನಿನಗೆ ಆಗುತ್ತಿರುವ ಮೋಸವೆಂದು ತಿಳಿದು ದೂರ ಸರಿದು ಬಿಡು. ಕೆಸರು ನೀರಿನಲ್ಲಿ ಶುದ್ಧ ನೀರು ತೆಗೆಯಲು ಕಷ್ಟಪಡಬೇಕಾಗಿಲ್ಲ. ಸ್ವಲ್ಪ ತಾಳ್ಮೆ ವಹಿಸಿದರೆ ಕೆಸರು ಹರಿಯುತ್ತಿದ್ದ ನೀರು ಮೇಲೆ ಬರುತ್ತದೆ. ಹಾಗೆಯೇ ಜೀವನ. ನಮ್ಮ ಕಷ್ಟಗಳು ಅವಮಾನಗಳು ಬಂದಾಗ ಸ್ವಲ್ಪ ತಾಳ್ಮೆ ವಹಿಸಿದರೆ ನಮ್ಮ ಕಷ್ಟಗಳು ಅವಮಾನಗಳು ತಿಳಿಯಾಗಿ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ನೊಂದುಕೊಳ್ಳುವುದಕ್ಕಿಂತ ನಾವೇ ಮೋಸ ಹೋದೆವು ಎಂದು ಸಮಾಧಾನಗೊಳ್ಳುವುದು ತುಂಬ ಉತ್ತಮ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾ ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ಮೊದಲು ನೋಟಿಫಿಕೇಷನ್ ಮೂಲಕ ನಿಮಗೆ ಬಂದು ತಲುಪುತ್ತೆ. ನಮಸ್ಕಾರ, ಶುಭ ದಿನ, ಶುಭವಾಗಲಿ.